Yella Karnataka Mahajanate Mattomme Namaskaragalu. Nanna hesaru Yogesh Sahyadri. Chikkamagalurina Kadoor Talukina Highway English Shaleyalli Pramshupalagi kelasa maadta idini. Nanu part 1 video dalli previous video dalli nanu ee makkalu yav riti exam tension olagaagtare ಅದರಿಂದ ಹೊರಬರುವಂತಹ ಬಗೆ ಹೇಗೆ, ಮಾರ್ಗಗಳು ಹೇಗೆ, ಪೋಷಕರ ಜವಾಬ್ದಾರಿ ಕೂಡ ಏನಿರುತ್ತೆ, ಮಕ್ಕಳು ಎಕ್ಸಾಮ್ ಟೈಮ್ನ ಕೊನೆ ಕ್ಷಣದಲ್ಲಿ ಬಂದಾಗ ಎಕ್ಸಾಮ್ ಟೈಮ್ ಹತ್ತಿರ ಬಂದಾಗ ಯಾವ ರೀತಿಯ ಮೆಷರ್ಸ್ನ ನಾವು ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರುವಾಗ ಅದನ್ನ ಕಂಟಿನ್ಯೂಷನ್ ಆಗಿ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಇಟ್. ಸೊ ಪಾರ್ಟ್ ಒನ್ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದಾಗೆ ಈ ಬೇರೆ ಬೇರೆ ಈ ಮಕ್ಕಳ ಆಸಕ್ತಿಗಳು ಏನಿದೆ, ಈ ಆನ್ಲೈನ್ ಇದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಈ ಆಟಗಳು ಆಗಿರ್ಬೋದು, ಅನ್ನೆಸರಿ ಡಿಸ್ಕಷನ್ಸ್ ಆಗಿರ್ಬೋದು, ಈ ಎಲ್ಲವುಗಳ ಒಳಗಾಗಿ ತಮ್ಮ ಓದಿನ ಬಗ್ಗೆ ಆಸಕ್ತಿನ ಕಳ್ಕೊಂಡಾಗ ಈ ರೀತಿಯ ಕೊನೆ ಕ್ಷಣದಲ್ಲಿ ಆ ಎಕ್ಸಾಮ್ ಟೆನ್ಷನ್ ಅಥವಾ ಎಕ್ಸಾಮ್ ತೀವ್ರ ಒಳಗಾಗೋದು ಸಹಜ. ಸೊ ಅದಕ್ಕೆ ಹೊರಗಡೆ ಅದರಿಂದ ಹೊರಗಡೆ ಬರಬೇಕಾದರೆ ಕೆಲವು ಮಾಹಿತಿಗಳನ್ನು ಕೆಲವು ವಿಚಾರಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ನಾವು ಎಲ್ಲ ಈ ಸ್ಕೂಲು ಅಥವಾ ಕಾಲೇಜಿನಲ್ಲಿ ಓದ್ತಿರುವಂಥ ಸಮಯದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಾಗಿರ್ಬೋದು ಓದ್ತಿರ್ತಕ್ಕಂಥ ವ್ಯಾಸಂಗ ಮಾಡ್ತಿರುವಂಥ ತಿಂಗಳುಗಳಲ್ಲಿ ಏನಿರುತ್ತೆ, ಆಗ ನಾವು ವಿ ಹ್ಯಾವ್ ಟು ಅವಾಯ್ಡ್ ದ ಫಂಕ್ಷನ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರೋಗ್ರಾಮ್ ದಟ್ ಒನ್ ದಿಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವಿ ಶುಡ್ ಚೂಸ್ ದ ಗುಡ್ ಫ್ರೆಂಡ್ಸ್ ಆ್ಯಂಡ್ ಅವರು ಹೇಳಿದ ಯಾವುದೋ ಒಂದು ನೆಗೆಟಿವ್ ಥಿಂಗ್ಸ್ ಆಗಿರ್ಬೋದು, ಅನ್ನೆಸರಿ ಆ್ಯಂಡ್ ಇರ್ರೆಲೆವೆಂಟ್ ಡಿಸ್ಕಷನ್ಸ್ ಆಗಿರ್ಬೋದು ಅವೆಲ್ಲವನ್ನು ಅವಾಯ್ಡ್ ಮಾಡೋದ್ರ ಜೊತೆಗೆ ಈ ಸಿನಿಮಾ ರಿಯಾಲಿಟಿ ಶೋಸ್ ಆ್ಯಂಡ್ ಟಿ ವಿ ಇವೆಲ್ಲವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಯು ಶುಡ್ ಬಿ ಅವೇ ಫ್ರಮ್ ಮೊಬೈಲ್ಸ್. ಅದೆಲ್ಲದ ಜೊತೆಗೆ ಅದನ್ನೆಲ್ಲ ಸೈಡ್ ಇಟ್ಟು ನಾವು ನೋಡೋದಾದರೆ ವೆನ್ ವಿ ಡೈರೆಕ್ಟ್ಲಿ ಕಮಿಂಗ್ ಟು ದ ಪಾಯಿಂಟ್ ದ್ಯಾಟ್ ಏನಂದರೆ ನಾವು ಎಕ್ಸಾಮ್ನಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಸಕ್ಸಸ್ ಆಗಬೇಕು ಅಂತಂದರೆ ಆ ಎಕ್ಸಾಮ್ ಟೆನ್ಷನ್ ಅಥವಾ ಫೀವರಿಂದ ಹೊರಗಡೆ ಬರಬೇಕಾದ್ರೆ ಪೇರೆಂಟ್ಸ್ ಜವಾಬ್ದಾರಿನೂ ಕೂಡ ಅಷ್ಟೇ ಇರುತ್ತೆ, ಶಿಕ್ಷಕರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ, ಜೊತೆಗೆ ವಿದ್ಯಾರ್ಥಿಗಳ ಪಾತ್ರ, ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಯೋಚನಾಶೀಲತೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಅವೆಲ್ಲವೂ ಕೂಡ ಸಮತಟ್ಟಾಗಿ ಹೋದಾಗ ಒಂದೇ ರೀತಿಯಾಗಿ ಹೋದಾಗ ಖಂಡಿತವಾಗಲೂ ಕೂಡ ಯಶಸ್ಸು ಸಿಗೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಅದರಲ್ಲಿ ಪೋಷಕರು ಮಿಸ್ ಮಾಡಿದ್ರು ಕೂಡ ಅಥವಾ ಶಿಕ್ಷಕರು ಮಿಸ್ ಮಾಡಿದ್ರು ಕೂಡ ಅಥವಾ ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ತಾವೇ ಯಾವ್ಯಾವುದೋ ಬೇರೆ ಬೇರೆ ಒಂದು ಆಸಕ್ತಿಗಳಿಗೆ ಒಳಗಾಗಿ ಮಿಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿ ಗೋ ರಾಂಗ್ ಆ್ಯಂಡ್ ಇಟ್ ಅಫೆಕ್ಟ್ಸ್ ಆನ್ ಯುವರ್ ಲೈಫ್. ದಟ್ಸ್ ವೈ ಯು ಶುಡ್ ಬಿ ಕೇರ್ಫುಲ್. ಆ್ಯಂಡ್ ಏನಂದರೆ ಇಟ್ಸ್ ವೆರಿ ಸಿಂಪಲ್, ಪೋಷಕರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಗುನ ಇನ್ನೊಬ್ಬ ಮಗು ಜೊತೆ ಅಥವಾ ನಿಮ್ಮ ಸ್ನೇಹಿತರ ಮಕ್ಕಳ ಜೊತೆ ಅಥವಾ ಬೇರೆ ಯಾರೋ ಟಾಪರ್ಸ್ ಬರ್ತಿದ್ದಾರೆ ಅಥವಾ ಸ್ಕೂಲಲ್ಲಿ ಅವರ ಹೆಸರು ಪದೇ ಪದೇ ಬರ್ತಾ ಇದೆ ಆ ಮಗು ಹೆಸರು ಅಂತ ಆ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಇದು ಫಸ್ಟ್ ಪಾಯಿಂಟ್ ನಿಮಗೆ ಹೇಳ್ತಿರೋದು. ಸೊ ಯು ಮೇಕ್ ದೆಮ್ ಕಾಮ್ ಆ್ಯಂಡ್ ಕೂಲ್. ಪೋಷಕರು ನೀವು ಮಕ್ಕಳಿಗೆ ಹೇಳಿ ತಿಳಿ ಹೇಳಿ ಏನು ಪ್ರಾಬ್ಲಮ್ ಇಲ್ಲ, ಅವರು ತೆಗೆಯೋ ಮಾರ್ಕ್ಸ್ ಅವರಿಗೆ, ನೀವು ತೆಗೆಯೋ ಮಾರ್ಕ್ಸ್ ನಿನಗೆ. ಸೊ ಡೋಂಟ್ ವರಿ ಅಂತ ಆ ಮಾತುಗಳನ್ನು ಹೇಳಬೇಕು. ಜೊತೆಗೆ ಪೇರೆಂಟ್ಸ್ ಹ್ಯಾವ್ ಟು ವಿಸಿಟ್ ದ ಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ಮೀಟ್ ಆಲ್ ದ ಟೀಚರ್ಸ್ ಆ್ಯಂಡ್ ಇಫ್ ಪಾಸಿಬಲ್ ಸ್ಪೀಕ್ ಟು ದ ಪ್ರಿನ್ಸಿಪಾಲ್ಸ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅವ್ರನ್ನ ಭೇಟಿ ಮಾಡಿ ಎವ್ರಿ 15 ಡೇಸ್ ಒನ್ಸ್ ಅವ್ರಿಗೆ ಮಾತಾಡಿಸಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅವ್ರದ್ದು ಏನೋ ಸಜೆಷನ್ಸ್ ತಗೊಳ್ಳಿ. ಅದನ್ನ ಎವ್ರಿ 15 ಡೇಸ್ ಆ 20 ಡೇಸ್ಗೆ ನೀವು ಒಂದ್ಸಲ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅದು ನಿಮ್ಮ ಮಗುವಿಗೆ ತುಂಬ ಅನುಕೂಲ ಆಗುತ್ತೆ. ಪರೀಕ್ಷೆ ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿ ಫೇಸ್ ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಮಗುಗೆ ಕಾನ್ಫಿಡೆನ್ಸ್ ತುಂಬಲಿಕ್ಕೆ, ತಪ್ಪದಾರಿಗೆ ಹೋದಾಗ ಇಮಿಡಿಯೇಟ್ ಆಗಿ ಅದನ್ನ ಅಲ್ಲೇ ಸರಿ ಮಾಡಿ ಸರಿದಾರಿಗೆ ತಗೊಂಡೋಗ್ಲಿಕ್ಕೆ, ಅವ್ರನ್ನ ಸರಿಯಾದ ರೀತಿ ಮತ್ತೆ ಮಾರ್ಗಕ್ಕೆ ತಗೊಂಡೋಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಮಾಡೋಂಥ ತಪ್ಪುಗಳು ಏನು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್. ಏನಂದ್ರೆ ಪೇಪರ್ನ ನೀವೇ ಗೆಸ್ ಮಾಡೋದು ಮೋಸ್ಟ್ ಪ್ರಾಬ್ಲಿ. ಅವು ಲಾಸ್ಟ್ ಇಯರ್ ಈ ಸಬ್ಜೆಕ್ಟು ತುಂಬ ಟಫ್ ಇತ್ತು, ಈ ಸಲ ತುಂಬ ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಳ್ಳೋದು, ಅಥವಾ ಆ ಪೇಪರು ತುಂಬ ಈಸಿಯಾಗಿ ಬಂದಿತ್ತು ಈ ಸಲ ಟಫ್ ಬರುತ್ತೆ ಅಂತ ಅಂದ್ಕೊಳ್ಳೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗೋದು, ಅಥವಾ ಇನ್ನು ಕೆಲವರು ಬೇಕಾಬಿಟ್ಟಿಯಾಗಿ ಯಾವ್ಯಾವಾಗ ಸಮಯ ಸಿಗುತ್ತೋ ಅವಾಗ ಸುಮ್ಮನೆ ಯಾವ್ಯಾವುದೋ ಸಬ್ಜೆಕ್ಟ್ಗಳನ್ನು ವಿತೌಟ್ ಹ್ಯಾವಿಂಗ್ ಎನಿ ಟೈಮ್ ಟೇಬಲ್ ಸುಮ್ಮನೆ ಓದ್ಕೊಳ್ತಾ ಹೋಗೋದು. ಇನ್ನು ಕೆಲವು ಮಕ್ಕಳು ಸುಮ್ಮನೆ ಪುಸ್ತಕನ ಓಪನ್ ಮಾಡಿಕೊಂಡು ನಾನು ಓದ್ತಾ ಇದ್ದೀನಿ ಅಂತ ಸುಮ್ಮನೆ ಇಲ್ಯೂಷನಲ್ಲಿ ಇದೆ. ಇಫ್ ಯು ಕೀಪ್ ದ ಬುಕ್ಸ್ ಓಪನ್ ಆ್ಯಂಡ್ ಇಫ್ ಯು ಡೋಂಟ್ ಟೇಕ್ ಇಟ್ ಇನ್ಸೈಡ್ ಆ್ಯಂಡ್ ಇಫ್ ಯು ಡೋಂಟ್ ರೀಡ್ ಇಟ್ ಆ್ಯಂಡ್ ಇಫ್ ಯು ರೀಡ್ ದ ಥಿಂಗ್ಸ್ ಜಸ್ಟ್ ಬಿಕಾಸ್ ಆಫ್ ದ ಫೋರ್ಸ್ ಆಫ್
ಸಮ್ ಪೇರೆಂಟ್ಸ್ ಆರ್ ಸಂಬಡಿ ಅದು ಖಂಡಿತವಾಗ್ಲೂ ಉಪಯೋಗ ಆಗಲ್ಲ. ಯು ಹ್ಯಾವ್ ಟು ಹ್ಯಾವ್ ಎ ಟೈಮ್ ಟೇಬಲ್ ಬೈ ಡಿಸ್ಕಸಿಂಗ್ ವಿತ್ ಯುವರ್ ಪೇರೆಂಟ್ಸ್. ನಾನು ಹೇಳ್ತಾ ಇದ್ದೀನಿ ಇದನ್ನು ತುಂಬ ಸೀರಿಯಸ್ ತಗೊಳ್ಳಿ. ಪೇರೆಂಟ್ಸ್ ಎವ್ರಿ 15 ಡೇಸ್ಗೆ ನೀವು ಆ ಸ್ಕೂಲ್ಸ್ನ ಅಥವಾ ಕಾಲೇಜ್ಗೆ ವಿಸಿಟ್ ಮಾಡಿ, ಅದಾದ ನಂತರ ವಿದ್ಯಾರ್ಥಿಗಳು ನೀವೇನಿದ್ದೀರಾ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ನ ಒಳ್ಳೆ ಯಾವುದೋ ನಿಮ್ಮ ನೀವು ಇಷ್ಟಪಡುವಂಥ ಒಬ್ಬರು ಒಳ್ಳೆ ಟೀಚರ್ ಹತ್ರ ಅಥವಾ ಒಬ್ಬ ಒಳ್ಳೆ ವೆಲ್ವಿಷರ್ ಹತ್ರ ಅಥವಾ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಹತ್ರ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಒಳ್ಳೆ ಟೈಮ್ ಟೇಬಲ್ನ ಪ್ರಾಪರ್ ಟೈಮ್ ಟೇಬಲ್ನ ನೀವು ಹಾಕ್ಕೊಡ್ಬೇಕು. ಆ್ಯಂಡ್ ಯು ಹ್ಯಾವ್ ಟು ಫಾಲೋ ದಟ್ ಒನ್. ಆ್ಯಂಡ್ ಐ ವುಡ್ ಲೈಕ್ ಟು ಅಡ್ವೈಸ್ ಆಲ್ ಅವರ್ ಡಿಯರ್ ಚಿಲ್ಡ್ರನ್ ಆಫ್ ಕರ್ನಾಟಕ ಆರ್ ಅಕ್ರಾಸ್ ಅವರ್ ಕಂಟ್ರಿ ದಟ್ ಇಫ್ ಯು ವಾಂಟ್ ಟು ಗೆಟ್ ಸಕ್ಸಸ್ ಯು ಹ್ಯಾವ್ ಟು ನೋ ಸ್ಟಡಿ ಫಾರ್ ಎ ಲಾಂಗ್ ಟೈಮ್ ಮ್ಯಾಕ್ಸಿಮಮ್. ಏನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಅದೇ ಪರ್ಟಿಕ್ಯುಲರ್ ಟೈಮ್ ಟೇಬಲ್ನ ಇಟ್ಕೊಂಡು ಯು ಹ್ಯಾವ್ ಟು ಸ್ಟಡಿ ವಿದೌಟ್ ಬೀಯಿಂಗ್ ವೇಸ್ಟೆಡ್, ವಿದೌಟ್ ಟೈಮ್ ಬೀಯಿಂಗ್ ವೇಸ್ಟೆಡ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈವನಿಂಗ್ ಯು ಹ್ಯಾವ್ ಟು ಕವರ್ ಅಪ್ ಲ್ಯಾಂಗ್ವೇಜಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಕಂಪ್ಲೀಟ್ ಯುವರ್ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಾದರೂ ವರ್ಡ್ ವರ್ಕೌಟ್ ಮಾಡಲಿಕ್ಕಿದ್ರೆ ವರ್ಕೌಟ್ ಮಾಡ್ಕೊಳ್ಳಿ. ಆದರೆ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ಗೆಟ್ ಅಪ್. ಯು ಸಿ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ಗೆಟ್ ಅಪ್ ಮಿನಿಮಮ್ ಬೈ 4:30 ಟು ರೀಚ್ ಯುವರ್ ಗೋಲ್, ಟು ಅಚೀವ್ ಯುವರ್ ಗೋಲ್. ನೀವು 6 ಗಂಟೆ ಹೇಳೋದು, 7 ಗಂಟೆ ಹೇಳೋದು, ಎಕ್ಸಾಮ್ ಟೈಮ್ ಹತ್ರ ಬಂದರೂ ಕೂಡ ನವಂಬರ್ ಡಿಸೆಂಬರ್ ಜಾನ್ವರಿಯಲ್ಲೂ ಕೂಡ 7 o'clock ಹೇಳೋದು, ಇಟ್ ಈಸ್ ಕಂಪ್ಲೀಟ್ಲಿ ನಾವು ಇಟ್ ಶೋಸ್ ಯುವರ್ ಶಿಯರ್ ಇಗ್ನೋರೆನ್ಸ್ ಆ್ಯಂಡ್ ಶಿಯರ್ ನೆಗ್ಲಿಜೆನ್ಸಿ. ಐ ವುಡ್ ಲೈಕ್ ಟು ಟೆಲ್ ಯು ಇದು ನಿಮಗೆ ಬೇಜಾರಾಗ್ಬೋದು, ಆದರೂ ಕೂಡ ನೀವು ಒಂದು ಯಶಸ್ಸಿನ ಮೆಟ್ಟಿಲನ್ನ ಏರಬೇಕು ಅಂದರೆ ಎಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಮೇಲೆ ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ದಟ್ ವರ್ಕ್. ನಾವು ಕಳೆದೋಗಿರೋ ಟೈಮನ್ನು ಮತ್ತೆ ಗಳಿಸೋಕ್ಕಾಗಲ್ಲ, ಅದು ನೆನಪಲ್ಲಿರಲಿ ನಿಮಗೆ. ಎಕ್ಸಾಮ್ ಆದಮೇಲೆ ಇಫ್ ಯು ಲೈಕ್ ಟು ರೈಟ್ ಎಕ್ಸಾಮ್ಸ್, ಇಫ್ ಯು ಲೈಕ್ ಟು ಟೇಕ್ ಅಪ್ ಎಕ್ಸಾಮಿನೇಷನ್ಸ್, ನೋ ಯೂಸ್, ಅದು ಯಾವುದೇ ಉಪಯೋಗ ಬರಲ್ಲ. ಅಥವಾ ಒನ್ ಆರ್ 2 ಇಯರ್ಸ್ ವೇಸ್ಟ್ ಆಗುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಯು ಹ್ಯಾವ್ ಟು ವರ್ಕೌಟ್ ಮ್ಯಾಕ್ಸಿಮಮ್ ಟೈಮ್ಸ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಈ ಟೈಮ್ನ ಕವರೇಜ್ ಮಾಡಬೇಕು ಅಂದರೆ, ಕವರ್ ಅಪ್ ಮಾಡಬೇಕು ಅಂದರೆ ಮಾರ್ನಿಂಗ್ ಯು ಮಸ್ಟ್ ಗೆಟ್ ಅಪ್ ಬೈ 4:30 ಆ್ಯಂಡ್ ಯು ಹ್ಯಾವ್ ಟು ಸಿಟ್ ಫಾರ್ ಸ್ಟಡೀಸ್ ಬಿಫೋರ್ 4:40 or 4:45. ಅಲ್ಲಿಂದ ವರ್ಕೌಟ್ ಮಾಡಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ವರ್ಕ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸ್. SSLC ಸ್ಟೂಡೆಂಟ್ಸ್ ಆ್ಯಂಡ್ PU ಸ್ಟೂಡೆಂಟ್ಸ್ ಏನಿದ್ದೀರಾ ನೀವು, PCME, PCMC, PCME ಈ ಥರದ ಯಾವುದೇ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡಾಗ, ನೀಟ್ ಸಬ್ಜೆಕ್ಟ್ಸ್ನ ತೊಗೊಂಡಿದ್ರೆ, JEE ಸಬ್ಜೆಕ್ಟ್ಸ್ನ ತೊಗೊಂಡಿದ್ರೆ, ಯೂಶ್ವಲಿ PU ಕಾಲೇಜ್ಗಳಲ್ಲಿ ಅರ್ಲಿ ಮಾರ್ನಿಂಗ್ ನಿಮಗೆ JEE ಏನೋ ಎಕ್ಸಾಮಿನೇಷನ್ಸ್ ಇರುತ್ತೆ, ಟೆಸ್ಟ್ಗಳಿರುತ್ತೆ, ಟಾಪ್ ಎವ್ರಿ ಟಾಪಿಕ್ ವೈಸ್ ಇರುತ್ತೆ. ನೀಟ್ನಲ್ಲಿ ಕೂಡ ಅಷ್ಟೇ, ಎವ್ರಿ ಟಾಪಿಕ್ ವೈಸ್ ಅರ್ಲಿ ಮಾರ್ನಿಂಗ್ ನಿಮಗೆ ಎಕ್ಸಾಕ್ಟ್ ಬಿಫೋರ್ 7 o'clock ಅಥವಾ 7 o'clock ಅಷ್ಟೊತ್ತಿಗೆ ನಿಮಗೆ ಟೆಸ್ಟ್ ಪ್ರಾರಂಭ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಯು ಹ್ಯಾವ್ ಟು ವರ್ಕ್ ಫಾರ್ PU ಸ್ಟೂಡೆಂಟ್ಸ್. ಏನು ಅವತ್ತಿನ ಸಬ್ಜೆಕ್ಟ್ ಏನಿದೆ, ಯಾವ ಪೇಪರ್ ಇದೆ, ಅದಕ್ಕೆ ಮ್ಯಾಥಮೆಟಿಕ್ಸ್ಗೆ ವರ್ಕೌಟ್ ಮಾಡೋವಂಥದ್ದು, ಫಿಸಿಕ್ಸ್ಗೆ ವರ್ಕೌಟ್ ಮಾಡೋವಂಥದ್ದು, ಕೆಮಿಸ್ಟ್ರಿಯನ್ನು ವರ್ಕೌಟ್ ಮಾಡೋವಂಥದ್ದು ಆಗಬೇಕು. ಬಯಾಲಜಿ ಯು ಕ್ಯಾನ್ ಸ್ಟಡಿ ಇಫ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸಾಮಿನೇಷನ್ಸ್ ಇನ್ ದ ಮಾರ್ನಿಂಗ್, ಯು ಕ್ಯಾನ್ ಸ್ಟಡಿ ಇನ್ ದ ಈವ್ನಿಂಗ್ ಇಟ್ಸೆಲ್ಫ್. ಆ್ಯಂಡ್ SSLC ವಿದ್ಯಾರ್ಥಿಗಳು ಹೆಚ್ಚಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅರ್ಲಿ ಮಾರ್ನಿಂಗ್, ಯು ಮಸ್ಟ್ ಫೋಕಸ್ ಆನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪರ್ಟಿಕ್ಯುಲರ್ಲಿ, ಆರ್ ಟು ರೀಪ್ಲೇಸ್ ದಟ್ ಒನ್ ಯು ಕ್ಯಾನ್ ಟೇಕ್ ಅಪ್ ಸೋಷಿಯಲ್ ಸೈನ್ಸ್. ಸೊ ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಆದಷ್ಟು ನೀವು ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡಬೇಕು. ಅದು ಬರೀ ಓದೋದಷ್ಟೇ ಅಲ್ಲ, ಪುಸ್ತಕವನ್ನು ಓಪನ್ ಮಾಡಿಟ್ಕೊಂಡು ಓದಿದ್ರೆ ನೋ ಯೂಸ್. ಆ್ಯಂಡ್ ಈವ್ನಿಂಗಲ್ಲಿ ರಾತ್ರಿಯಲ್ಲಿ ನೀವು ವೆನ್ ಯು ಗೋ ಔಟ್ ಆಫ್ ದ ಸ್ಕೂಲ್ ಒಂದು ಹಾಫ್ ಅನ್ ಅವರ್ ರೆಸ್ಟ್ ತಗೊಂಡು ಯು ಹ್ಯಾವ್ ಟು ಟೇಕ್ ಅಪ್ ಯುವರ್ ನೋಟ್ಸ್ ಆರ್ ಪ್ರಾಜೆಕ್ಟ್ ವರ್ಕ್ ಆರ್ ಲ್ಯಾಂಗ್ವೇಜಸ್. ಆ್ಯಂಡ್ ಸೊ ಆ ಥರ ನೀವು ವರ್ಕೌಟ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 11:30 ಯು ಹ್ಯಾವ್ ಟು ಗೋ ಟು ಬೆಡ್ ಇನ್ ದ ನೈಟ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಯು ಹ್ಯಾವ್ ಟು ಗೆಟ್ ಅಪ್ ಬೈ 4:30. ಇದು ಒಂದು ಕಡೆ. ಇಷ್ಟೆಲ್ಲ ಪ್ರಿಪ್ರೇಷನ್ಗಳನ್ನು ನೀವು ಥ್ರೂಔಟ್ ದ ಇಯರ್ ಮಾಡ್ಕೊಳ್ತಾ, ಯಾವುದೇ ಕಾರಣಕ್ಕೂ ಕೂಡ ನೀವು ಎಕ್ಸಾಮ್ ಬಗ್ಗೆ ಹೆಚ್ಚು ಜಾಸ್ತಿ ಟೆನ್ಷನ್ನ ತಗೊಳ್ದಾಗೆ ಮನಸ್ಥಿತಿನ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಅದು ಪ್ರಿಪರೇಷನ್ ಹೀಗೆ, ವಿತೌಟ್ ಅಟೆಂಡಿಂಗ್ ಎನಿ ಫಂಕ್ಷನ್ಸ್ ಯು ಹ್ಯಾವ್ ಟು ವರ್ಕೌಟ್ ಆ್ಯಂಡ್ ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಹೋಗ್ತಾ ಇರಬೇಕು. ಆ ಟೈಮ್ ಟು ಟೈಮ್ ಏನು ನಿಮ್ಮ ಟೀಚರ್ಸ್ ಡೆಡ್ ಲೈನ್ ಕೊಟ್ಟಿರ್ತಾರೆ, ಆ ನೋಟ್ಸ್ ಅಥವಾ ಪ್ರಾಜೆಕ್ಟ್ ವರ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರೋಂಥದ್ದು, ಲ್ಯಾಬ್ PU ಮಕ್ಕಳು ಲ್ಯಾಬ್ಗಳನ್ನ ರಿಪೋರ್ಟ್ ಕಂಪ್ಲೀಟ್ ಮಾಡ್ಕೊಳ್ತ ಬರೋದು, ಸೊ ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾ ವೆರಿ ಇಂಪಾರ್ಟೆಂಟ್ ಡಿಸೆಂಬರ್ ಆ್ಯಂಡ್ ಜಾನ್ವರಿ ಆ್ಯಂಡ್ ಫೆಬ್ರವರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಯು ಶುಡ್ ನಾಟ್ ಕಂಪೇರ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಸ್ಟಡೀಸ್ ವಿತ್ ಅದರ್ ಸ್ಟೂಡೆಂಟ್ ಅದರ್ ಕ್ಲಾಸ್ಮೇಟ್ಸ್. ಅವ್ರ ಜೊತೆ ನೀವು ಯಾವುದೇ ಕಾರಣಕ್ಕೂ ಕಂಪ್ಯಾರಿಸನ್ ಬೇಡ. ಅವ್ರು ಓದೋದನ್ನು ಅವ್ರು ಓದ್ತಾರೆ, ನೀವು ಓದೋದನ್ನು ನೀವು ಓದಿ. ಆ್ಯಂಡ್ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸ್ಟಡೀಸ್ ಓನ್ಲಿ ಆ್ಯಂಡ್ ಯುವರ್ ಗೋಲ್ ಓನ್ಲಿ ಆ್ಯಂಡ್ ಯು ಹ್ಯಾವ್ ಟು ಸೆಟ್ ಎ ಗೋಲ್ ಫಾರ್ ದಟ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಟ್. ಅದು ಹೇಗೆ ಅಂದರೆ,
ಒಂದು ಸಲ ನೀವು ಒನ್ ಟೈಮ್ ಬಿಫೋರ್ ಡಿಸೆಂಬರ್ ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದ ಪೋರ್ಷನ್ ಒನ್ ಟೈಮ್ ಕವರ್ ಅಪ್ ಮಾಡಿರಬೇಕು. ಎಲ್ಲ ಸಬ್ಜೆಕ್ಟ್ಸ್ ಕೂಡ ನೀವು ಮುಗಿಸಿರ್ಬೇಕು ಎಲ್ಲ ಟಾಪಿಕ್ಸ್ಗಳನ್ನು. ಆ್ಯಂಡ್ ಅದು ಕೂಡ ಅಷ್ಟೇ, ಓದುವಾಗ ಈ ನೀನು ಅಪ್ ಟು ಡಿಸೆಂಬರ್ ಜನವರಿ ಒಳಗೆ ನೀವು ಒಂದ್ಸಲ ಕಂಪ್ಲೀಟ್ ಮಾಡಿ ಸಿಲೆಬಸ್ನ, ಜೊತೆಗೆ ಎಲ್ಲ ಟಾಪಿಕ್ ವೈಸ್ ಯು ಹ್ಯಾವ್ ಟು ಫ್ರೇಮ್ ಯುವರ್ ಓನ್ ಕ್ವೆಶ್ಚನ್ಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್ ಫಾರ್ ದಟ್. ಅದು ಲ್ಯಾಂಗ್ವೇಜಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ನೀವೇ ಓನ್ ಆಗಿ ಪ್ರಾಬ್ಲಮ್ಸ್ಗಳನ್ನು ತಗೊಂಡು ವರ್ಕೌಟ್ ಮಾಡೋದಾಗಿರ್ಬೋದು, ಈಕ್ವೇಷನ್ಸ್ನ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಸೈನ್ಸಲ್ಲಿ ಈಕ್ವೇಷನ್ಸ್ನ ಕಲಿಯೋದಾಗಿರ್ಬೋದು, ಫಾರ್ಮುಲೆಗಳನ್ನು ಫಾಲೋ ಅಪ್ ಮಾಡೋದಾಗಿರ್ಬೋದು, ಲ್ಯಾಂಗ್ವೇಜಸ್ಸಲ್ಲಿ ಪೊಯೆಟ್ರಿ ಅಥವಾ ಲೆಸನ್ಸ್ ಏನಿದೆ ಅದ್ರ ಮೇಲೆ ನೀವೇ ಓದಿ ನೀವೇ ಕ್ವೆಶನ್ಸ್ನ ಫ್ರೇಮ್ ಮಾಡಬೇಕು. ಸೊ ಯು ಹ್ಯಾವ್ ಟು ಲರ್ನ್ ಹೌ ಟು ಫ್ರೇಮ್ ಕ್ವೆಶನ್ಸ್ ಬೈ ಗೆಸ್ಸಿಂಗ್ ದಟ್ ಓ ಮೇ ಬಿ ದಿಸ್ ಕೈಂಡ್ ಆಫ್ ಕ್ವೆಶನ್ ಮೇ ಬಿ ಆಸ್ಕ್ ಈ ಪಾರ್ಟ್ ಮೇಲೆ, ಈ ಕ್ವೆಶನ್ ಮೇಲೆ, ಈ ಒಂದು ಸೆಂಟೆನ್ಸ್ ಮೇಲೆ ಕ್ವೆಶನ್ ಬಂದರೆ ಯಾವ ರೀತಿ ಕ್ವೆಶನ್ ಎಕ್ಸಾಮಿಗೆ ಬರ್ಬೋದು ಅಂತ ಗೆಸ್ ಮಾಡಬೇಕು ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಹೀಗೆ ಪ್ರತಿ ಒಂದು ಲೆಸನ್ ಮೇಲೆ ಒಂದು 50 to 100 ಕ್ವೆಶನ್ಸ್, 1 mark ಕ್ವೆಶನ್ಸ್ ಅಂಡ್ ಆನ್ಸರ್ಸ್, 2 mark ಕ್ವೆಶನ್ಸ್ ಅಂಡ್ ಆನ್ಸರ್ಸ್, ದಟ್ ಮೇ ಬಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು ಆ್ಯಂಡ್ ಚೂಸಿಂಗ್ ದ ರೈಟ್ ವರ್ಡ್ ಆಗಿರ್ಬೋದು. ಈ ಥರದಲ್ಲಿ ನೀವು ಫಾಲೋ ಅಪ್ ಮಾಡಿದ್ರೆ 100% ಯು ಗೆಟ್ ದ ಫಸ್ಟ್ ಸಕ್ಸಸ್, ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ಹೇಳಲು ಇಷ್ಟಪಡ್ತೀನಿ. ಜೊತೆಗೆ ಜನವರಿ ಆ್ಯಂಡ್ ಫೆಬ್ರವರಿ ನಂತರ ನಮಗೆ ಏನು ಮಾಡಬೇಕು, ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ರಿವಿಷನ್ ಸ್ಟಾರ್ಟ್ ಆಗಬೇಕು. ಎಲ್ಲ ಇಡೀ ಸಿಲೆಬಸ್ನ ನೀವು ಕಾಮ್ ಆಗಿ ಕೂಲಾಗಿ ಐ ಕಂಪ್ಲೀಟ್ ದಿಸ್ ಅಲ್ಲಿ ಅನ್ನೋದು, ಯಾಕೆಂದರೆ ಬಿಕಾಸ್ ಆಲ್ರೆಡಿ ನೀವು ಒಂದ್ಸಲ ಪಾಠ ಕೇಳಿರ್ತೀರ. ಎಷ್ಟೋ ಈಗ ನಮ್ಮ ಸ್ಕೂಲ್ ಆಗಿರ್ಬೋದು, ಬೇರೆ ಎಷ್ಟೋ ಟಾಪ್ ಸ್ಕೂಲ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ 2nd ರಿವಿಷನ್ ಕೂಡ 2-3 ರಿವಿಷನ್ ಸ್ಕೂಲಲ್ಲೇ ಕೊಡ್ತಾರೆ, ಡಿಸೆಂಬರ್ ಒಳಗೆ ಸಿಲೆಬಸ್ನ ಮುಗಿಸಿರ್ತಾರೆ. ಸೊ ಹಾಗಾಗಿ ನಿಮಗೆ ನೀವು ಸೆಲ್ಫ್ ರೀಡಿಂಗ್ ಏನಿದೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಓದುವಾಗ ನೀವು ಮಾಡಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ, ವರ್ಕ್ ಮಾಡುವಾಗ ಆ್ಯಂಡ್ ಕ್ಲಾಸ್ ಒಳಗೆ ಕೂತ್ಕೊಂಡಾಗ ವೆರಿ ಇಂಪಾರ್ಟೆಂಟ್ ಆಗಿ, ವೆನ್ ದ ಟೀಚರ್ಸ್ ಆರ್ ಲೆಕ್ಚರರ್ಸ್ ಟೀಚ್ ಯು ಎನಿ ಪರ್ಟಿಕ್ಯುಲರ್ ಟಾಪಿಕ್ ಇನ್ ದೇರ್ ಸಬ್ಜೆಕ್ಟ್, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೋಟ್ಸ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಫ್ಲೋ ಚಾರ್ಟ್ಸ್ ತಗೊಳ್ಳಿ, ಬಾರ್ ಚಾರ್ಟ್ಸ್ ತಗೊಳ್ಳಿ, ಅಥವಾ ಮೇಕಿಂಗ್ ನೋಟ್ಸ್ ಅನ್ನೋದನ್ನ ತಗೊಳ್ಳಿ. ಸೊ ಅದನ್ನು ಯಾವುದಾದ್ರು ಒಂದು ಮೆಥಡನ್ನ ಇಟ್ಕೊಂಡು ಯು ಹ್ಯಾವ್ ಟು ಗೋ ಆನ್ ನೋಟಿಂಗ್ ಡೌನ್ ದ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ವಾಟ್ ದ ಟೀಚರ್ಸ್ ಫೋಕಸ್, ವಾಟ್ ದ ಲೆಕ್ಚರರ್ಸ್ ಫೋಕಸ್, ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ವುಡ್ ಲೈಕ್ ಟು ಅಡ್ವೈಸ್ ಯು ದ್ಯಾಟ್ ಯು ಹ್ಯಾವ್ ಟು ಕೀಪ್, ಇಫ್ ಯು ಆರ್ ಸ್ಟಡಿಂಗ್ ಇನ್ 8th standard ಆರ್ 9th standard, ಕೀಪ್ ದಿಸ್ ಇನ್ ಯುವರ್ ಮೈಂಡ್. ನೀವು ಅವಾಗಿಂದನೇ ಕೂಡ SSLC ಸ್ಟೂಡೆಂಟ್ ಆಗಿರ್ಬೋದು, ನೀವು ಕೂಡ ಅಷ್ಟೇ, POOಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅನ್ನೋದನ್ನು ಒಂದು ಮೈಂಟೈನ್ ಮಾಡಬೇಕು. ಇಟ್ಸ್ ಅ ಸ್ಪೈರಲ್ ಪ್ಯಾಡ್ ಅಂತ ಒಂದು ಚಿಕ್ಕ ಪುಸ್ತಕ ಬರುತ್ತೆ, ಅದನ್ನು ಇಟ್ಕೊಂಡು ಯಾವುದೇ ಸಬ್ಜೆಕ್ಟ್ಸ್ ಆಗಿರಲಿ ಆ ಡೇಟ್ ಅಂಡ್ ಇದನ್ನು ಇಟ್ಕೊಂಡು ಯು ಹ್ಯಾವ್ ಟು ರೈಟ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಅದನ್ನು ನೀವು ಮತ್ತೆ ಮನೆಗೆ ಹೋಗೋದ್ರಲ್ಲೂ ಅಷ್ಟೇ ಆ ಫ್ಲೋರ್ ಚಾರ್ಟ್ ಅಥವಾ ಒಂದು ಬಾರ್ ಚಾರ್ಟ್